ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಸ್ಟ್ರಕ್ ಆಗ್ತಾಯಿತ್ತು, ಅಥವಾ ನಿಮ್ಮ ಮೊಬೈಲ್ ಡೆಡ್ ಆಯಿತು, ಕಳೆದೋಯಿತು, ಅಥವಾ ನೀವು ಇನ್ನೊಂದು ಮೊಬೈಲ್ ತೊಗೊಂಡ್ರಿ, ಆ ಮೊಬೈಲಲ್ಲಿ ಯೂಟ್ಯೂಬ್ ಯೂಸ್ ಮಾಡಬೇಕು ಅನ್ಕೊತಾ ಇದ್ದರೆ, ನಿಮ್ಮ ಚಾನಲ್ನ ಅಲ್ಲೇ ಯೂಸ್ ಮಾಡಬೇಕು ಅನ್ಕೊತಾ ಇದ್ದರೆ, ನಿಮ್ಮ ಚಾನಲ್ನ ಆ ಮೊಬೈಲ್ನಲ್ಲಿ ಯೂಸ್ ಮಾಡಬೇಕಂತಂದರೆ ಯಾವ ಥರ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಜನ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ, ಈ ಮೊಬೈಲಲ್ಲಿ ನೀವು ಏನು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಆ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದರೆ ಅದೇ ಮೊಬೈಲ್ನಲ್ಲಿ ಯೂಸ್ ಮಾಡಬೇಕು. ಒಂದು ವೇಳೆ ಏನಾದರೂ ಮೊಬೈಲ್ಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಯೂಟ್ಯೂಬ್ ಚಾನಲ್ನಲ್ಲೂ ಪ್ರಾಬ್ಲಮ್ ಆಗುತ್ತೆ, ವೀಡಿಯೋಸ್ನಲ್ಲೂ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಆ ಯೂಟ್ಯೂಬ್ ಚಾನಲ್ನ ನಮ್ಮ ಹೊಸ ಮೊಬೈಲ್ಗೆ ಅಥವಾ ಬೇರೆ ಮೊಬೈಲ್ಗೆ ಯಾವ ಥರ ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ನನಗೆ ಕಮೆಂಟ್ನಲ್ಲಿ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ನಿಮ್ಮ ಮೊಬೈಲ್ನ ಚೇಂಜ್ ಮಾಡಿದರೆ ಯೂಟ್ಯೂಬ್ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಹೊಸ ಮೊಬೈಲ್ನಲ್ಲಿ ಅಥವಾ ಬೇರೆ ಯಾವುದೇ ಮೊಬೈಲ್ನಲ್ಲಿ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಯೂಸ್ ಮಾಡ್ಬೋದು. ಮತ್ತು ಅದರಲ್ಲಿರೋ ವೀಡಿಯೋಸ್ ಆಗಲಿ, ಏನೇ ಪೋಸ್ಟ್ ಆಗಲಿ, ಏನೇ ಆಗಲಿ, ಸಬ್ಸ್ಕ್ರೈಬರ್ಸ್ಗೆ ಏನೂ ಎಫೆಕ್ಟ್ ಆಗಲ್ಲ. ಫ್ರೆಂಡ್ಸ್, ನೀವು ಹೊಸ ಮೊಬೈಲ್ಗೆ ಅಥವಾ ಬೇರೆ ಮೊಬೈಲ್ಗೆ ಯೂಟ್ಯೂಬ್ ಚಾನಲ್ನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಆ ಮೊಬೈಲ್ನಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ನೀವು ಯಾವ ಜಿಮೇಲಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ ಆ ಜಿಮೇಲ್ನ ನೀವು ನೆನಪಿಟ್ಕೊಂಡು ಇರಬೇಕಾಗುತ್ತೆ, ಮತ್ತು ಪಾಸ್ವರ್ಡ್ನ ನೆನಪಿಟ್ಕೊಂಡು ಇರಬೇಕಾಗುತ್ತೆ. ಒಂದು ವೇಳೆ ಅವೆರಡು ನೆನಪೋಗಿತ್ತು, ಜಿಮೇಲ್ ನೆನಪಿದ್ರೆ ಪಾಸ್ವರ್ಡ್ನ ನೀವು ರಿಕವರ್ ಮಾಡ್ಕೋಬೋದು. ಒಂದು ವೇಳೆ ಜಿಮೇಲೆ ನೆನಪೋಗಿತ್ತು ಅಂತಂದರೆ ನಿಮ್ಮ ಚಾನಲ್ ಡಿಲೀಟ್ ಆದಾಗುತ್ತೆ. ಫ್ರೆಂಡ್ಸ್, ನೀವು ರಿಕವರ್ ಮಾಡೋಕ್ಕಾಗಲ್ಲ, ಜಿಮೇಲ್ ಮಾತ್ರ ನೆನಪಿಟ್ಕೊಳ್ಳೇಬೇಕು. ಒಂದು ವೇಳೆ ನೀವು ಜಿಮೇಲ್ ಮತ್ತು ಪಾಸ್ವರ್ಡ್ ಎರಡೂ ನೆನಪಿಟ್ಕೊಂಡ್ರೆ ಈಸಿಯಾಗಿ ನೀವು ಬೇರೆ ಮೊಬೈಲ್ನಲ್ಲಿ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಜಿಮೇಲ್ ಯಾವ ಜಿಮೇಲಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ ಅದನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ, ಸೇಫಾಗಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಜಿಮೇಲ್ ಮತ್ತು ಪಾಸ್ವರ್ಡನ್ನ ಸೇಫಾಗಿ ಬರೆದಿಟ್ಕೊಳ್ಳಿ. ಈ ಮೊಬೈಲ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಸ್ಟ್ರಕ್ ಆಯಿತು, ಡೆಡ್ ಆಯಿತು, ಏನಾದರೂ ಕೆಟ್ಟೋಯ್ತು ಅಥವಾ ಕಳೆದೋಯ್ತು ಅಂತಂದರೆ ಆ ಜಿಮೇಲ್ ಪಾಸ್ವರ್ಡ್ ಹಾಕಿ ಬೇರೆ ಮೊಬೈಲ್ನಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ಬೋದು. ಫ್ರೆಂಡ್ಸ್, ನೀವು ಯೂಟ್ಯೂಬ್ ಚಾನಲ್ನ ಬೇರೆ ಮೊಬೈಲ್ನಲ್ಲಿ ಅಥವಾ ಹೊಸ ಮೊಬೈಲ್ನಲ್ಲಿ ರನ್ ಮಾಡಬೇಕು ಅಂತಂದರೆ ನಿಮ್ಮ ಜಿಮೇಲ್ ಪಾಸ್ವರ್ಡ್ ಅದರಲ್ಲಿ ಹಾಕಿದರೆ ಸಾಕು, ನಿಮ್ಮ ಚಾನಲ್ ಓಪನ್ ಆಗುತ್ತೆ, ನಿಮ್ಮ ಎಲ್ಲ ಡಾಟಾ ಅದರಲ್ಲಿ ಇರುತ್ತೆ. ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸ್ ಆಗಲಿ, ಲೈಕ್ಸ್ ಆಗಲಿ, ಪೋಸ್ಟ್ಸ್ ಆಗಲಿ, ವೀಡಿಯೋಸ್ ಆಗಲಿ ಎಲ್ಲನೂ ಅದರಲ್ಲಿ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಿರಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ವೀಡಿಯೋಸ್ ಯೂಟ್ಯೂಬ್ ರಿಲೇಟೆಡ್ ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಓಪನ್ ಮಾಡಿ, ಅದರಲ್ಲಿ ವೀಡಿಯೋಸ್ ಸಿಗುತ್ತೆ, ನೋಡ್ಬೋದು. ಮತ್ತು ಎಂಡ್ ಸ್ಕ್ರೀನಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ, ಎಂಡ್ ಸ್ಕ್ರೀನಲ್ಲಿ ನೀವು ಕಂಪ್ಲೀಟ್ ಆದಮೇಲೆ ಆ ವೀಡಿಯೋಸ್ನ ಕ್ಲಿಕ್ ಮಾಡಿ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.